ಇನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ದರ್ಶನ್ ಪ್ರಕರಣವನ್ನ ಇತ್ಯರ್ಥ ಮಾಡುವ ನಿಟ್ಟಿನಲ್ಲಿ ಈಗ ಸರ್ಕಾರವು ಕೂಡ ಹೆಜ್ಜೆಯನ್ನು ಇಡ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಡಿ ಗ್ಯಾಂಗ್ಗೆ ಈಗ ಗುನ್ನ ಅಂತಿದ್ರೆ ನಾಳೆ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಭವಿಷ್ಯ ನಿರ್ಧಾರವಾಗುತ್ತೆ ಅಂತಿದ್ದಾರೆ ಕಾನೂನು ಇಲಾಖೆ ಎಜಿಯಿಂದ ಅಭಿಪ್ರಾಯವನ್ನ ಸಲ್ಲಿಕೆ ಸಾಧ್ಯತೆ ಇದೆ ಇವತ್ತು ಎರಡು ವರದಿಯನ್ನ ಆಧರಿಸಿ ಕಲಬುರಗಿ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಸೊ ಕಾನೂನು ಇಲಾಖೆ ಮತ್ತು ಎ ಜಿಯಿಂದ ಇವತ್ತು ಅಭಿಪ್ರಾಯ ಸಲ್ಲಿಕೆ ಸಾಧ್ಯತೆ ಇದೆ ಎರಡೂ ವರದಿಯನ್ನು ಆಧರಿಸಿಕೊಂಡು ಕಲಬುರಗಿಯ ಕ್ಯಾಬಿನೆಟ್ನಲ್ಲಿ ಅಂತಿಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹೋದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಸೊ ಬೇಗ ಇತ್ಯರ್ಥ ಮಾಡೋಕೆ ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದು ಕೂಡ ಕಡಿಮೆ ಆಗ್ಬೋದು ಬೇಗ ಇತ್ಯರ್ಥ ಆದರೆ ಅಂತ ಹೇಳಿ ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ದರ್ಶನ್ ಕೇಸ್ ಬಗ್ಗೆ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇರೋದು ಕಲಬುರಗಿ ಕ್ಯಾಬಿನೆಟ್ನಲ್ಲಿ ಕ್ಲೈಮ್ಯಾಕ್ಸ್ ಹೊರಬೀಳುವಂತಹ ಸಾಧ್ಯತೆ ಇದೆ ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ ಈಗಾಗಲೇ ನಾಳೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯಲಿದೆ ವಿಶೇಷ ಕ್ಯಾಬಿನೆಟ್ನಲ್ಲಿ ಸಚಿವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಕೇಳಲಿದ್ದಾರೆ ದಶಕದ ಬಳಿಕ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಕ್ಯಾಬಿನೆಟ್ನ ಸಭೆ ಸೊ ವಿಶೇಷ ಕ್ಯಾಬಿನೆಟ್ನಲ್ಲಿ ಸಚಿವರ ಅಭಿಪ್ರಾಯವನ್ನ ಕೂಡ ಮುಖ್ಯಮಂತ್ರಿಗಳು ಕೇಳಲಿದ್ದಾರೆ ಏನ್ ಮಾಡಬೇಕು ಅಂತ ಹೇಳಿ ಇದಕ್ಕೆ ಯಾರಾದರೂ ವಿರೋಧವನ್ನ ವ್ಯಕ್ತಪಡಿಸಿದರೆ ಅವರ ಮನಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ ಆ್ಯಕ್ಚುಲಿ ವಿರೋಧ ವ್ಯಕ್ತಪಡಿಸುವಂತ ಅಗತ್ಯತೆ ಇಲ್ಲ ಇದರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇದು ಇತ್ಯರ್ಥ ಆಗಬೇಕು ಕಾರಣ ಯಾವೆಲ್ಲ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರೋಕೆ ಸಾಧ್ಯ ಆಗುತ್ತೋ ಅಷ್ಟು ಬೀರ್ಬಿಡ್ತಾರೆ ಹಾಗಾಗಿ ಪ್ರಕರಣ ಗಟ್ಟಿಯಾಗಿ ನಿಲ್ಲಕ್ಕಾಗೋದಿಲ್ಲ ನನ್ನ ಸಹೋದ್ಯೋಗಿ ಈಗ ನರಸಿಂಮೂರ್ತಿ ಕ್ರೈಮ್ ಬ್ಯೂರೋಯಿಂದ ಇಂದ ಇನ್ನೊಂದು ಕಡೆಗೆ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ಇಬ್ಬರು ಕೂಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೊದಲನೇದಾಗಿ ನರಸಿಂಮೂರ್ತಿ ಬಳಿ ಹೋಗೋಣ ನರಸಿಂಹಮೂರ್ತಿ ಈ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹೋಗಬೇಕು ಅನ್ನೋದಕ್ಕೆ ಕಾರಣ ಒಂದು ಸಾಕ್ಷಿಗಳ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನು ಬೀರ್ಬಿರಬಹುದು ಸಾಕ್ಷಿಗಳ ನಾಶ ಆಗಬಹುದು ಅನ್ನೋ ದೃಷ್ಟಿಯಿಂದ ಇನ್ನೊಂದು ಕಡೆಗೆ ಇದು ಬೇಗ ಇತ್ಯರ್ಥ ಆದ್ರೆ ಸಮಾಜದಲ್ಲಿ ಒಂದು ಕಾನೂನಿನ ಬಗ್ಗೆ ಅತ್ಯಂತ ಹೆಚ್ಚಿನ ರೀತಿಯಾಗಿ ನಂಬಿಕೆ ಉಳ್ಕೊಳಕ್ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲ ಅಥವಾ ಯಾವ ಕಾರಣಕ್ಕೋಸ್ಕರ ನರಸಿಂಮೂರ್ತಿ ಅರುಣ್ಣ ಪೊಲೀಸ್ ಇಲಾಖೆ ಯಾವಾಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿತು ಆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳನ್ನು ಬಂಧನ ಮಾಡಿ ಸುಮಾರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಸುದೀರ್ಘವಾದಂತಹ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ಅದರಲ್ಲಿ ಇನ್ನೂರ ಮೂವತ್ತೊಂದು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಇನ್ ಕೇಸ್ ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಯಾಕೆ ಉತ್ಸುಕವಾಗಿದೆ ಅಂತೇಳಿ ನೋಡೋದಾದರೆ ಫಾಸ್ಟ್ರಾ ಕೋರ್ಟನ್ನು ಆರಂಭ ಮಾಡಿದ್ದೇ ಆದಲ್ಲಿ ಪ್ರಕರಣವನ್ನು ಬೇಗ ಇತ್ಯರ್ಥ ಒಂದು ಒಂದು ಕಾಲು ವರ್ಷದಲ್ಲಿ ಈ ಪ್ರಕರಣದಲ್ಲಿ ನ್ಯಾಯಾಲಯ ಅಂತಿಮವಾಗಿ ವಾದ ಪ್ರತಿವಾದವನ್ನು ಆಲಿಸಿ ಟ್ರಯಲ್ ನಡೆದು ಅಂತಿಮ ತೀರ್ಪನ್ನು ಹೊರಹಾಕಬಹುದು ಇನ್ ಕೇಸ್ ಟ್ರಯಲ್ ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಅದು ಸುದೀರ್ಘವಾಗಿ ಎಳೀತದೆ ಪ್ರೋಸೆಸ್ಸು ಹತ್ತು ವರ್ಷ ಹಿಡಿಯಬಹುದು ಅಷ್ಟರಲ್ಲಿ ಇನ್ನೂರ ಮೂವತ್ತೊಂದು ಸಾಕ್ಷಿಗಳೇನಿದ್ದಾರೆ ಅವರಲ್ಲಿ ಕೆಲವರು ಉಲ್ಟಾ ಒಡೆಯಬಹುದು ಅಥವಾ ಸಾಕ್ಷಿಗಳ ಬೇರೆ ಬೇರೆ ಕಾರಣಗಳಿಂದ ಕೋರ್ಟ್ಗೆ ಹಾಜರಾಗದೇ ಇರಬಹುದು ಆ ಸಂದರ್ಭದಲ್ಲಿ ಇವರೇನಾದರೂ ಬೇರೆ ಬೇರೆ ಆಯಾಮಗಳಲ್ಲಿ ಅಥವಾ ಬೇರೆ ಬೇರೆ ಕಾರಣಗಳು ಸಿಕ್ಕಿ ಎಲ್ಲ ಒಂದು ಕಡೆ ಕೇಸ್ನಿಂದ ಖುಲಾಸೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಾಗಿರುತ್ತೆ ಹೀಗಾಗಿ ಇಲ್ಲಿ ಇನ್ನೂರ ಮೂವತ್ತೊಂದು ಸಾಕ್ಷಿಗಳು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಈಗಾಗಲೇ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ ಹೀಗಾದಾಗ ಟ್ರ್ಯಾಕ್ ಕೋರ್ಟ್ ಆರಂಭ ಮಾಡಿದ್ದೇ ಆದಲ್ಲಿ ಪ್ರಕರಣ ಬೇಗ ಮುಗಿಯುತ್ತೆ ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಈ ಒಂದು ಪ್ರಕರಣವನ್ನು ಮೂರು ತಿಂಗಳು ಪೊಲೀಸ್ ಇಲಾಖೆ ಮಾಡಿದೆ ಯಾವೆಲ್ಲ ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡಬೇಕು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡಿದೆ ಇನ್ನೂರು ಮೂವತ್ತೊಂದು ಸಾಕ್ಷಿಗಳನ್ನು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾದ ಮಾತಲ್ಲ ಹೀಗಾಗಿ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾನೂನು ತಜ್ಞರ ಜೊತೆ ಮೊದಲಿಗೆ ಚರ್ಚೆಯನ್ನು ನಡೆಸಿ ಅದಾದ ಬಳಿಕ ಸರ್ಕಾರಕ್ಕೆ ಶಿಫಾರಸು ಮಾಡುವ ಕೆಲಸವನ್ನು ಮಾಡಿದೆ ಇದೀಗ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕು ಇನ್ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿದ್ದೇ ಆದಲ್ಲಿ ಈ ಒಂದು ವರ್ಷದಲ್ಲಿ ಈ ಪ್ರಕರಣದಲ್ಲಿ ಟ್ರಯಲ್ ನಡೆದು ನ್ಯಾಯಾಲಯ ಅಂತಿಮ ತೀರ್ಪನ್ನು ಹೊರಹಾಕಬಹುದು ಅದು ಸಾಕ್ಷಿಗಳು ಸಿಕ್ಕಂತಹ ಸಂದರ್ಭದಲ್ಲಿ ಶಿಕ್ಷನಾದರೂ ವಿಧಿಸಬಹುದು ಅಥವಾ ಸಾಕ್ಷಿಗಳಿಲ್ಲ ಹೇಳಿದಂತಹ ಸಂದರ್ಭದಲ್ಲಿ ಪ್ರಕರಣವನ್ನು ಖುಲಾಸೆ ಕೂಡ ಗೊಳಿಸ್ಬೋದು ಆದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ಆದಷ್ಟು ಬೇಗ ಪ್ರಕರಣ ಮುಗಿಯುತ್ತೆ ಜಾಮೀನು ಅಷ್ಟು ಸುಲಭವಾಗಿ ಇಲ್ಲಿರ್ತಕ್ಕಂಥ ಈಗ ಅರೆಸ್ಟ್ ಆಗಿರ್ತಕ್ಕಂಥ ಆರೋಪಿಗಳನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ಬೋದು ಅಥವಾ ಕಾಮಾಕ್ಷಿಪಳ್ಳಿಯ ಪೊಲೀಸರು ಆಕ್ಷೇಪಣೆಯನ್ನು ಸಹ ಸಲ್ಲಿಸ್ಬೋದು ಯಾಕಂತ ಹೇಳಿದ್ರೆ ಇನ್ನೂ ಪ್ರಕರಣದಲ್ಲಿ ಕೆಲವರು ಈ ಜೈಲಿನಿಂದ ಇವ್ರೇನಾರು ಹೊರಗಡೆ ಬಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಹೀಗಾಗಿ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಲಯವನ್ನು ಕೇಳ್ಕೊಳ್ಬೋದು ಹೀಗೆ ನಾನಾ ಕಾರಣಗಳಿಂದ ಪೊಲೀಸರು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಸರ್ಕಾರ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಅವರು ಓಕೆ ಹಾಗೆ ಸಂಪರ್ಕದಲ್ಲಿ ಇರಿ ಇನ್ನೊಂದು ಕಡೆಗೆ ಮಸೂದ್ ಪೊಲಿಟಿಕಲ್ ಬ್ಯೂರೋ ಇಂದ ಇದ್ದಾರೆ ಮಸೂದ್ ಈಗ ರಾಜಕೀಯವಾಗಿ ಇದನ್ನ ಹೇಗ್ ನೋಡ್ಲಾಗ್ತಾ ಇದೆ ಮತ್ತೆ ಸಚಿವರ ಸಲಹೆಯನ್ನ ಪಡ್ಕೊಂಡು ಅದಾದ ನಂತರ ಕೋರ್ಟಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹೋಗುವಂತ ಯೋಚನೆ ಮುಖ್ಯಮಂತ್ರಿಗಳಿದ್ದಾರೆ ಅಂತಂದ್ರೆ ವೆರಿ ಸ್ಯಾಡ್ ಅಂತ ಅನಿಸ್ತಾ ಇದೆ ನನಗೆ ಅರುಣ್ ಇಡೀ ದೇಶದ ಗಮನ ಸೆಳೆದಿರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಫಾಸ್ಟ್ ಟ್ರ್ಯಾಕ್ ರಚನೆ ಸಂಬಂಧಪಟ್ಟಂತಹ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಮೊರೆ ಹೋಗಿರುವಂಥದ್ದು ನಾಳೆ ಕಲಬುರಗಿನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇದೆ ಆ ಸಭೆಯಲ್ಲಿ ಈ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಈಗಾಗಲೇ ಈ ಸಂಬಂಧಪಟ್ಟಂತೆ ಗೃಹ ಇಲಾಖೆಯಿಂದ ವರದಿಯನ್ನು ಪಡೆದಿದ್ದಾರೆ ಜೊತೆಗೆ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಹೇಳಿದ್ದಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಅಗತ್ಯ ಇದೆ ಅಂತ ಇನ್ನು ಮುಖ್ಯಮಂತ್ರಿಗಳು ಕಾನೂನು ಇಲಾಖೆ ಮತ್ತು ಎ ಜಿ ಅವರ ಸಲಹೆಗಳನ್ನು ಕೂಡ ಪಡ್ಕೊಳ್ತಾರೆ ಇವತ್ತು ಕಾನೂನು ಇಲಾಖೆ ವರದಿ ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಇದೆ ನಾಳೆ ಕ್ಯಾಬಿನೆಟ್ನಲ್ಲಿ ಎ ಜಿ ಅವರು ಏನು ಅಭಿಪ್ರಾಯ ಕೊಡ್ತಾರೆ ಅದು ಮತ್ತು ಕಾನೂನು ಇಲಾಖೆಯ ವರದಿ ಆಧರಿಸಿ ತೀರ್ಮಾನ ಮಾಡುವ ಸಾಧ್ಯತೆ ದಟ್ಟವಾಗಿರುವಂತದ್ದು ಈಗಾಗಲೇ ಮೂರು ತಿಂಗಳ ಮೇಲಾಗಿದೆ ಕೊಲೆಯಾಗಿ ಜೊತೆಗೆ ಆರೋಪಿಗಳೆಲ್ಲ ಬಂಧನ ಆಗಿ ಆ ಹಿನ್ನೆಲೆಯಲ್ಲಿ ಇನ್ನು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡಿ ತ್ವರಿತಗತಿಯ ವಿಚಾರಣೆಗೆ ಅವಕಾಶ ಮಾಡಿಕೊಡುವ ಸಲುವಾಗಿ ರಾಜ್ಯ ಸರ್ಕಾರ ಈ ತೀರ್ಮಾನಕ್ಕೆ ಬಂದಿರುವಂತದ್ದು ನಾಳೆ ಬಹುತೇಕ ತೀರ್ಮಾನ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ ನಾಳೆ ಈ ಸಂಬಂಧಪಟ್ಟಂತೆ ಸಚಿವರ ಜೊತೆ ಚರ್ಚೆ ಮಾಡಿ ಸಚಿವರ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಳ್ತಾರೆ ಯಾಕೆಂದ್ರೆ ಇದು ರಾಜಕೀಯ ಕೂಡ ಸ್ವಲ್ಪ ಗಮನ ಸೆಳೆದಿತ್ತು ಹಾಗಾಗಿ ಸಚಿವರ ಕೂಡ ಚರ್ಚೆ ಮಾಡಿ ಈ ಒಂದು ತೀರ್ಮಾನ ಮಾಡುವ ಸಾಧ್ಯತೆ ದಟ್ಟವಾಗಿರುವಂಥದ್ದು ಅರುಣ್ ಓಕೆ ಮಸೂದ್ ಹಾಗೂ ಕೂಡ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ